ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜರ್ನಿ ವಿತ್ ಲೈಫ್ ಯೂಟ್ಯೂಬ್ ಚಾನೆಲ್. ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ನಮಸ್ಕಾರಗಳು. ಇವತ್ತಿನ ದಿನ ನಾವು ನಿಮ್ಮ ಜೊತೆಗೆ ಬೇಲೂರಿನ ಶ್ರೀ ಚನ್ನಕೇಶವ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಆದರೆ ಈ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥಿಸ್ಕೊತೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆಯೇ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮಗೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಬನ್ನಿ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಬೇಲೂರಿನಲ್ಲಿರುವ ಈ ದೇವಾಲಯವು ಸುಮಾರು 900 ವರ್ಷ ಪುರಾತನವಾದ ದೇವಾಲಯವಾಗಿದೆ. ಕ್ರಿಸ್ತಶಕ 1117ರಲ್ಲಿ ಆಚಾರ್ಯ ರಾಮಾನುಜಾಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡಿದ್ದು ಕರ್ನಾಟಕದಲ್ಲಿ ಪಂಚನಾರಾಯಣ ಕ್ಷೇತ್ರಗಳನ್ನು ನಿರ್ಮಿಸಿದ್ದು ಇದನ್ನು ಮೊದಲು ವಿಜಯನಾರಾಯಣ ದೇವಾಲಯವೆಂದು ನಿರ್ಮಿಸಿದರು. ನಂತರ ಇದರ ಪ್ರಚಲಿತ ನಾಮ ಕೇಶವ ಎಂದಾಗಿದೆ. ಚತುರ್ವಂಶಿ ಮೂರ್ತಿಗಳಲ್ಲಿ ಶಂಖ, ಚಕ್ರ, ಪದ್ಮ ಕೇಶವನ ಸಾಂಕೇತಿಕ ರೂಪವಾಗಿದೆ. ಈ ಕೇಶವ ಸ್ವಾಮಿಯು ತುಂಬ ಸುಂದರವಾಗಿರುವುದರಿಂದ ಈ ದೇವಸ್ಥಾನದಲ್ಲಿರುವ ಈ ದೇವರನ್ನು ಚನ್ನಕೇಶವ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ. ಈ ಕ್ಷೇತ್ರದ ಪುರಾಣ ವಿಷಯಕ್ಕೆ ಬಂದಾಗ ಭಸ್ಮಾಸುರ ರಾಕ್ಷಸನನ್ನು ಸಂಹಾರ ಮಾಡಲು ಶ್ರೀಮನ್ನಾರಾಯಣ ಸ್ವಾಮಿಯು ಈ ಕ್ಷೇತ್ರದಲ್ಲಿ ಮೋಹಿನಿಯ ಅವತಾರ ತಾಳಿ ಭಸ್ಮಾಸುರ ರಾಕ್ಷಸನನ್ನು ಸಂಹಾರ ಮಾಡಲಾಗಿದೆ. ಅದಕ್ಕಾಗಿ ಮೇಲಾಪುರಿ ಹಾಗೂ ಭೂವೈಕುಂಠ ಕ್ಷೇತ್ರ ಎಂದು ಕೂಡ ಇದನ್ನು ಕರೆಯುತ್ತಾರೆ. ಹಾಗಾಗಿ ಈ ಸ್ವಾಮಿಗೆ ದಿನನಿತ್ಯ ಮೋಹಿನಿಯ ಅವತಾರದ ಅಲಂಕಾರವನ್ನು ಮಾಡಿ ಪೂಜಿಸಲಾಗುತ್ತದೆ. ಪುರುಷ ವಿಗ್ರಹ ಆದರೂ ಸಹ ಮೋಹಿನಿಯ ಅಲಂಕಾರ ಮಾಡಿ ಪೂಜಿಸುವುದು ಇಲ್ಲಿಯ ವಿಶೇಷತೆಯಾಗಿದೆ. ಅಂದರೆ ಮೂಗುಬಟ್ಟು, ಕಂಠಹಾರ, ಮಂಗಳಸೂತ್ರ, ಸೊಂಟದ ಪಟ್ಟಿ, ಕಾಲು ಗೆಜ್ಜೆ ಹಾಕಿ ಸ್ವಾಮಿಗೆ ಅಲಂಕಾರ ಮಾಡಲಾಗಿರುತ್ತದೆ. ಇದು ಪಾಂಚರಾತ್ರ ಆಗಮ ಪ್ರಕಾರ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಈ ದೇವಾಲಯದಲ್ಲಿ ನಡೆಸುತ್ತಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹುಲಿಯನ್ನು ಸಾಯಿಸುತ್ತಿರುವ ಸ್ಥಳ, ಅಂದರೆ ಹೊಯ್ಸಳರ ರಾಜ್ಯ ಲಾಂಛನ ಏನಿದೆ ಆ ಒಂದು ರಾಜ್ಯ ಲಾಂಛನ ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಒಂದು ಕಥೆಯನ್ನು ಹೇಳೋದಾದರೆ, ಒಂದಾನೊಂದು ಕಾಲದಲ್ಲಿ ಸಾಲಿಗ್ರಾಮ ಅನ್ನುವಂತಹ ಒಂದು ಊರಲ್ಲಿ ಸುದತ್ತಾಚಾರ್ಯರು ತಮ್ಮ ಗುರುಕುಲವನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ಸಳ ಎಂಬ ಮಹಾರಾಜ ಇರ್ತಾರೆ. ಅವರು ಗುರುಕುಲದಲ್ಲಿ ಅವರ ಗುರುಗಳ ಹತ್ರ ಅವರು ಪಾಠವನ್ನು ಕಲಿತಾ ಇರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಒಂದು ಹುಲಿ ಬಂದುಬಿಟ್ಟು ಎಲ್ಲರನ್ನು ಆಶ್ರಮದಲ್ಲಿರುವಂತಹ ಎಲ್ಲರ ಮೇಲೆ ದಾಳಿ ಮಾಡಿದಾಗ ಈ ಸಳ ಮಹಾರಾಜ ಏನು ಮಾಡ್ತಾನೆ ಅಂತಂದರೆ ಆ ಹುಲಿಯನ್ನು ಸಾಯಿಸೋದಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಸುದತ್ತಾಚಾರ್ಯರು ಸಳನಿಗೆ ಹೊಯ್ ಸಳ ಅಂದರೆ ಸಳ ನೀನು ಹೋಗ್ಬಿಟ್ಟು ಆ ಒಂದು ಹುಲಿಯನ್ನು ಸಾಯಿಸು ಅಂತ ಹೇಳಿದಾಗ ಆ ಹುಲಿಯನ್ನು ಸಾಯಿಸಿದ ಒಂದು ನೆನಪಿಗಾಗಿ ಇದನ್ನೇ ರಾಜ್ಯ ಲಾಂಛನವನ್ನಾಗಿ ಮಾಡಿದ್ದಾರೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದಂತಹ ಏನು ಕಂಬ ಏನಿದೆ, ಇದು ನರಸಿಂಹ ಕಂಬ ಅಂತ ಕರಿತೀವಿ. ಅಂದರೆ ವಿಷ್ಣುವಿನ ಒಂದು ಅವತಾರವಾದಂತಹ ನರಸಿಂಹನ ಒಂದು ಕಂಬ ಅಂತಲೇ ಹೇಳ್ಬೋದು. ನಾನು ಆಗಲೇ ತಿಳಿಸಿದಂತೆ ಇಲ್ಲಿ ಪಾಂಚರಾತ್ರ ಆಗಮ ಪ್ರಕಾರ ಎಲ್ಲ ರೀತಿಯ ಪೂಜಾ ವಿಧಿವಿಧಾನಗಳನ್ನು ನಡೆಸ್ತಾರೆ. ಅಂದರೆ ಬ್ರಹ್ಮೋತ್ಸವ, ನಿತ್ಯೋತ್ಸವ, ಹಾಗೆಯೇ ಮಾಸೋತ್ಸವ ಆಗಮ ಪ್ರಕಾರದಲ್ಲಿ ಇದು ನಡೆಯುತ್ತದೆ. ನವರಾತ್ರಿಯಲ್ಲಿ 9 ದಿನಗಳು ವಿಶೇಷವಾಗಿ ಇಲ್ಲಿ ಸ್ವಾಮಿಯನ್ನು ಪಟ್ಟದಲ್ಲಿ ಕೂರಿಸಿ ವಿಜಯದಶಮಿಗೆ ಪೂರ್ಣಾವತಿ ಮಾಡಿ ಪೂಜಿಸುವುದು ಇಲ್ಲಿಯ ಸಂಪ್ರದಾಯವಾಗಿದೆ. ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ, ಧನುರ್ಮಾಸ 1 ತಿಂಗಳ ವಿಶೇಷ ಪೂಜೆ, ಸಂಕ್ರಾಂತಿಗೆ ವಿಶೇಷ ಪೂಜೆಗಳು ಕೊನೆಗೊಳ್ಳುತ್ತದೆ. ಈಗ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತಹದ್ದು ಚನ್ನಕೇಶವ ಸ್ವಾಮಿಯು ಮೋಹಿನಿಯ ಅವತಾರದಲ್ಲಿ ಇರುವಂಥದ್ದು. ಅಂದರೆ ಅದೇ ಮೋಹಿನಿಯ ಒಂದು ಶೃಂಗಾರಗೊಂಡಿರುವಂತಹ ರೀತಿಯಲ್ಲೇ ಈ ಒಂದು ಚನ್ನಕೇಶವ ಸ್ವಾಮಿಯು ಸಿಂಗಾರಗೊಂಡಿರುವಂಥದ್ದು. ವರ್ಷಪೂರ್ತಿ ಸಹ ಆಚಾರ್ಯ ರಾಮಾನುಜಾಚಾರ್ಯರ ಕಾಲದಿಂದಲೂ ಸಹ ನಡೆಯುತ್ತದೆ. ಹಾಗೆಯೇ 365 ದಿನಗಳು ಸಹ ವಿಶೇಷ ಪೂಜೆಗಳು ನಡೆಯುತ್ತಲೇ ಇರುತ್ತದೆ. ದಿನನಿತ್ಯ ಇಲ್ಲಿ ಪ್ರವಾಸಿಗರು ಹಾಗೂ ಭಕ್ತಾದಿಗಳಿಂದ ತುಂಬಿರುವಂತಹ ದೇವಾಲಯವಾಗಿದೆ. ವಾಸ್ತುಶಿಲ್ಪ ಮತ್ತು ತುಂಬ ಹೆಸರುವಾಸಿಯಾದಂತಹ ಸ್ಥಳ ಅಂತಲೇ ಹೇಳಬಹುದು. ಈಗ ನೀವು ನೋಡುತ್ತಾ ಇರುವಂಥದ್ದು 55 ವರ್ಷ ಹಳೆಯದಾದಂತಹ ಒಂದು ಪಾದುಕೆ. ಈ ಒಂದು ಪಾದುಕೆಗೆ ಈಗಲೂ ಕೂಡ ಪೂಜೆ ಪುರಸ್ಕಾರಗಳು ನಡೆಯುತ್ತಿರುತ್ತದೆ. ಹಾಗೆಯೇ ಈಗ ನೀವು ಪಕ್ಕದಲ್ಲಿ ನೋಡ್ತಾ ಇರುವಂಥದ್ದು ನಾಗಾಭರಣನ ಒಂದು ಮೂರ್ತಿ. ಈಗ ಹೊರಗಿನ ನೋಟವನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ.
ಅದೇ ದೇವಸ್ಥಾನದ ಬಲಭಾಗದಲ್ಲಿ ಈ ಒಂದು ದೇವಸ್ಥಾನವನ್ನು ನೀವು ನೋಡಬಹುದು. ಇಲ್ಲಿ ಒಂದು ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪ್ರತಿದಿನವೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಈ ಒಂದು ದೇವಸ್ಥಾನಕ್ಕೆ ಇರುವಂತಹ ಹೆಸರು ಸೌಮ್ಯನಾಯಕಿ ಅಮ್ಮನವರು. ಇವರು ಯಾರೆಂದರೆ ಶ್ರೀ ಚನ್ನಕೇಶವ ದೇವರ ತಾಯಿಯನ್ನೇ ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು. ಇಲ್ಲಿಯೂ ಸಹ ಪ್ರತಿದಿನ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಈಗ ಬನ್ನಿ ದೇವಸ್ಥಾನದ ಹೊರನೋಟವನ್ನು ನೀವು ನೋಡೋಣ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನೆಂದರೆ ಸುಮಾರು 10 ವರ್ಷಗಳಿಂದ ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ 1-3 ಗಂಟೆಯವರೆಗೂ ಕೂಡ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತದೆ. ಈ ಒಂದು ದೇವಸ್ಥಾನದಲ್ಲಿ ಒಟ್ಟು 109 ಶಾಸನಗಳಿವೆ. ನಾನು ಈಗ ಈ ದೇವಸ್ಥಾನದ ಇತಿಹಾಸವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿದ್ದೇನೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೀವು ಕೊನೆಯವರೆಗೂ ನೋಡಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಬನ್ನಿ ಇದರ ಇತಿಹಾಸನ ತಿಳಿದುಕೊಳ್ಳೋಣ. ಕರ್ನಾಟಕದ ಹೊಯ್ಸಳರಿಗೆ ಹಾಗೂ ತಮಿಳುನಾಡಿನ ಚೋಳರಿಗೂ ಯುದ್ಧವಾಗಿರುತ್ತದೆ. ಈ ಯುದ್ಧದಲ್ಲಿ ಹೊಯ್ಸಳರು ಚೋಳರನ್ನು ಸೋಲಿಸುತ್ತಾರೆ. ಆ ಯುದ್ಧದಲ್ಲಿ ಗೆದ್ದವರು ಸಾಂಕೇತಿಕವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುತ್ತಾರೆ. ಹಾಗಾಗಿ ಈ ದೇವಾಲಯದ ಪೀಠದ ಮೇಲೆ ವಿಜಯನಾರಾಯಣ ಎಂಬ ಹೆಸರಿದೆ. ಈ ದೇವಾಲಯವು 1117ರಲ್ಲಿ ಕಟ್ಟಲು ಪ್ರಾರಂಭವಾಗಿ 1220ರಲ್ಲಿ ಮುಕ್ತಾಯವಾಗಿರುತ್ತದೆ. ಅಂದರೆ 103 ವರ್ಷಗಳು ಕಟ್ಟಲು ತೆಗೆದುಕೊಂಡ ಸಮಯ ಆಗಿದೆ. ಇದನ್ನು ವಿಷ್ಣುವರ್ಧನ ಮಹಾರಾಜ, ನರಸಿಂಹ, ಬಲ್ಲಾಳ ರಾಜ, ವೀರಬಲ್ಲಾಳ ಈ 3 ತಲೆಮಾರಿನಿಂದಲೂ ಕೂಡ ನಿರ್ಮಿತವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ದೇವಸ್ಥಾನ ಇದಾಗಿದೆ. ಈಗ ನೀವೆಲ್ಲ ನೋಡ್ತಾ ಇರುವಂಥದ್ದು ಹೊಯ್ಸಳರ ಕಾಲದಲ್ಲಿ ಸಿಕ್ಕಂತಹ ಮೂರ್ತಿಗಳನ್ನು ಒಂದೆಡೆ ಸೇರಿಸಿಬಿಟ್ಟು ಸಂಗ್ರಹ ಮಾಡಿ ಇಟ್ಟಿರುವಂಥದ್ದು. ಹಾಗೆಯೇ ಶಾಸನಗಳನ್ನು ಕೂಡ ನೀವು ಪಕ್ಕದಲ್ಲಿ ನೋಡ್ತಾ ಇರಬಹುದು. ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಸುಮಾರು 109 ಶಾಸನಗಳಿವೆ. ಈ ಒಂದು ಅದ್ಭುತ ಕೆತ್ತನೆಗಳನ್ನು ನೀವು ಹೊಯ್ಸಳರ ಎಲ್ಲ ರೀತಿಯ ಒಂದು ವಾಸ್ತುಶಿಲ್ಪಗಳಲ್ಲಿಯೂ ಕೂಡ ನೋಡಬಹುದು. ಚೋಳರ ವಿರುದ್ಧ ಗೆದ್ದ ನಂತರ ಅವರ ವಿಜಯದ ಸಾಂಕೇತಿಕವಾಗಿ ಹೊಯ್ಸಳರು 1117ರಲ್ಲಿಯೇ ಒಟ್ಟು 5 ಗುಡಿಗಳು ಅಂದರೆ ಪಂಚನಾರಾಯಣ ದೇವಸ್ಥಾನಗಳನ್ನು ಕಟ್ಟುತ್ತಾರೆ. ಬೇಲೂರು ಚನ್ನಕೇಶವ ದೇವಾಲಯ ಪ್ರಸಿದ್ಧಿ ಪಡೆದಿರುವಂತಹದ್ದೇ ಈ ರೀತಿಯ ಶಿಲಾಬಾಲಿಕೆಯರ ಮೂರ್ತಿಗಳಿಂದ. ಈ ಎಲ್ಲ ಶಿಲಾಬಾಲಿಕೆಯರ ಮೂರ್ತಿಗಳು ಕೇಶವಿನ್ಯಾಸವನ್ನು ಒಳಗೊಂಡಿರುವಂತಹ ಪ್ರಸಿದ್ಧವಾಗಿರುವಂತಹ ಹಾಗೆಯೇ ವಿವಿಧ ರೂಪದಲ್ಲಿರುವಂತಹ ಮೂರ್ತಿಗಳನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು. ಎಷ್ಟು ಅದ್ಭುತ ಕೆತ್ತನೆಗಳನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಅವರು 8 ವರ್ಷಗಳ ಕಾಲ ಇದನ್ನು ಕೆತ್ತಲು ತಗೊಂಡಿರಬಹುದು. ಹಾಗೆಯೇ ಎಲ್ಲೂ ಕೂಡ ಶಿಥಿಲಗಳಾಗಿ ಕೂಡ ಇಲ್ಲ, ಅಂದರೆ ಎಲ್ಲೂ ಹಾಳಾಗಿಲ್ಲ. ಅಷ್ಟು ಚೆನ್ನಾಗಿರುವಂತಹ ಒಂದು ವಾಸ್ತುಶಿಲ್ಪನ ನೀವು ನೋಡ್ತಾ ಇರ್ಬೋದು. ಎಷ್ಟು ತುಂಬ ಅಂದರೆ ತುಂಬಾ ಸುಂದರವಾಗಿ ಕೆತ್ತಿರುವಂತಹ ಮೂರ್ತಿಗಳಿವು. ನಾನು ಆಗಲೇ ತಿಳಿಸಿದಂತೆ ಒಟ್ಟು ಸಾಂಕೇತಿಕವಾಗಿ 5 ದೇವಸ್ಥಾನಗಳನ್ನು ಕಟ್ಟಿರುತ್ತಾರೆ. ಅವು ಯಾವುವೆಂದರೆ ಬೇಲೂರಿನ ವಿಜಯನಾರಾಯಣ ದೇವಸ್ಥಾನ, ಮೇಲುಕೋಟೆಯ ಚೆಲುವನಾರಾಯಣ ದೇವಸ್ಥಾನ, ತೊಂಡನೂರು ನಂಬಿನಾರಾಯಣ ದೇವಸ್ಥಾನ, ಗದಗದಲ್ಲಿರುವಂತಹ ವೀರನಾರಾಯಣ ದೇವಸ್ಥಾನ ಹಾಗೂ ತಲಕಾಡಿನಲ್ಲಿರುವಂತಹ ಕೀರ್ತಿನಾರಾಯಣ ದೇವಸ್ಥಾನ. ಈ 5 ದೇವಾಲಯಗಳು ಸೇರಿ ಪಂಚನಾರಾಯಣ ದೇವಾಲಯಗಳು ಎಂದು ನಿರ್ಮಿತವಾಗಿ ಪ್ರಸಿದ್ಧವಾಗಿರುತ್ತವೆ. ಈಗ ನೀವು ನೋಡ್ತಾ ಇರುವಂತಹದ್ದು ಮಕರ ತೋರಣ. ಅಂದರೆ ಮಕರ ಅಂದರೆ ಮೊಸಳೆಯ ಒಂದು ಅವತಾರದಲ್ಲಿರುವಂಥದ್ದು. ವಿಷ್ಣುವರ್ಧನ ಮಹಾರಾಜ ಈ ದೇವಾಲಯ ನಿರ್ಮಾಣಕ್ಕಾಗಿ ಬಳಸಿದ ಕಲ್ಲು ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ ಅಂತಲೂ ಕೂಡ ಇದನ್ನು ಕರೆಯುತ್ತಾರೆ. ಇದು ಸ್ವಾಭಾವಿಕವಾಗಿ ಭೂಮಿಯಿಂದ ಹೊರತೆಗೆದಾಗ ತುಂಬ ಮೃದುವಾಗಿದ್ದು ಕ್ರಮೇಣ ವಾತಾವರಣಕ್ಕೆ ಇದು ಗಟ್ಟಿಯಾಗುತ್ತಾ ಬರುತ್ತದೆ. ಮೃದುವಿದ್ದಾಗ ಈ ರೀತಿಯ ಕೆತ್ತನೆಗಳು ಆಗಿದೆ. ಇಲ್ಲಿ ಸುಮಾರು 10,000 ವಿಗ್ರಹಗಳಿವೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಕಲೆಯ ಸಾಗರವೆಂದು ಕೂಡ ಕರೆದರೂ ಕೂಡ ತಪ್ಪಾಗಲಾರದು. ಹಾಗೆಯೇ ಈ ಎಲ್ಲ ವಿಗ್ರಹಗಳ ರಕ್ಷಣೆಗಾಗಿ ಈಗಲೂ ಕೂಡ ಆ ವಿಗ್ರಹಗಳನ್ನು ಮುಟ್ಟಬಾರದು ಎಂಬಂತಹ ನಾಮಫಲಕಗಳನ್ನು ಅಲ್ಲಲ್ಲಿ ಇಟ್ಟಿರುತ್ತಾರೆ. ಹಾಗಾಗಿಯೇ ಇಷ್ಟು ವರ್ಷವಾದರೂ ಸಹಿತ ಈ ಎಲ್ಲ ವಿಗ್ರಹಗಳು ಇಷ್ಟು ಸುಂದರವಾಗಿ ಹಾಗೆಯೇ ತಮ್ಮ ಮೂಲ ರೂಪದಲ್ಲಿಯೇ ಇರುವಂಥದ್ದನ್ನು ನೀವು ಕಾಣ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿರುವಂತಹ ಕೆತ್ತನೆಗಳು. ಆವಾಗಿನ ಸಮಯದಲ್ಲಿ ಯಾವುದೇ ರೀತಿಯ ಮಿಷಿನ್ಗಳು ಇರಲಿಲ್ಲ, ಎಲ್ಲವೂ ಕೂಡ ಕೈ ಕೆತ್ತನೆಯಿಂದ ಆಗಿದ್ದರೂ ಕೂಡ ಇಷ್ಟು ತುಂಬಾ ಸುಂದರವಾಗಿರುವಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ
ಎಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳು ಇದ್ದವು ಅನ್ನೋದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಶಕ್ತಿಗೆ ಆನೆ, ಶೌರ್ಯಕ್ಕೆ ಸಿಂಹ, ಹಾಗೆಯೇ ವೇಗಕ್ಕೆ ಕುದುರೆಯ ಒಂದು ಮೂರ್ತಿಗಳ ಕೆತ್ತನೆಗಳನ್ನು ಮಾಡಿದ್ದಾರೆ. ಈ ಒಂದು ಕೆತ್ತನೆಗಳು ದೇವಸ್ಥಾನದ ಸುತ್ತಲೂ ಕೂಡ ನೀವು ಕಾಣಬಹುದಾಗಿದೆ. ಈ ಮೂರು ರೀತಿಯ ಕೆತ್ತನೆಗಳನ್ನು ಕೂಡ ನೀವು ಕಂಪ್ಲೀಟು ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಹೋಗೋವರೆಗೂ ಕೂಡ ಈ ಮೂರು ಕೆತ್ತನೆಗಳನ್ನು ನೀವು ನೋಡಬಹುದು. ಇಷ್ಟೊಂದು ಅದ್ಭುತವಾಗಿರುವಂತಹ ಈ ಒಂದು ದೇವಸ್ಥಾನಕ್ಕೆ 1952 ನಂತರ ಭಾರತೀಯ ಪುರಾತತ್ವ ಇಲಾಖೆಯು ಇದನ್ನು ಸ್ಮಾರಕವೆಂದು ಘೋಷಣೆ ಮಾಡಿ, ಹಾಗೆಯೇ ಸ್ಮಾರಕ ಅಂತಂದರೆ ಒಂದು ಪುರಾತತ್ವ ಆಧಾರಗಳಲ್ಲಿ ಒಂದು ಭಾಗವಾದಂತಹ ಒಂದು ಅಂಶ. ಅಂದರೆ ನಾವು ಇತಿಹಾಸನ ರಚನೆ ಮಾಡಬೇಕಾದ್ರೆ ಅಥವಾ ಇತಿಹಾಸನ ಓದಬೇಕಾದ್ರೆ ನಮಗೆ ಕೆಲವು ಆಧಾರಗಳು ಬೇಕಾಗಿರುತ್ತದೆ. ಆ ಥರ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಹಾಗೆ ಪುರಾತತ್ವ ಆಧಾರಗಳು ಅಂತ ಹೇಳ್ಬಿಟ್ಟು ಎರಡು ಭಾಗಗಳನ್ನು ನಾವು ನೋಡಬಹುದು. ಆ ರೀತಿಯ ಪುರಾತತ್ವ ಆಧಾರಗಳಲ್ಲಿ ಒಂದಾದಂತಹ ಸ್ಮಾರಕಗಳು. ಸೊ ಈ ಒಂದು ದೇವಸ್ಥಾನಕ್ಕೆ ಸ್ಮಾರಕ ಎಂಬಂತಹ ಒಂದು ಅಂಶವನ್ನು ಇಡಲಾಗಿದೆ. ಈ ದೇವಾಲಯದ ಕೆತ್ತನೆಗಾಗಿ ಶಿಲ್ಪಿಗಳು ಸಾವಿರಾರು, ಅಂದರೆ ಅದರಲ್ಲಿ ಮುಖ್ಯವಾಗಿ ಜಕಣಾಚಾರ್ಯ ಅವರೊಂದಿಗೆ ದಾಸೋಜ, ನಾಡೋಜ, ಮಲ್ಲೋಜ, ಮಲ್ಲಿತಮ್ಮಣ್ಣ, ಚಿಕ್ಕಂಪ, ಚಾಬಣ, ಮಹಿಣ ಎಲ್ಲರೂ ಕರ್ನಾಟಕದ ಶಿವಮೊಗ್ಗ ಹಾಗೂ ಗದಗ ಜಿಲ್ಲೆಯವರು. ಸೊ ಇವರೆಲ್ಲರೂ ಕೂಡ ಸೇರಿಬಿಟ್ಟು ಈ ಒಂದು ದೇವಾಲಯದ ಕೆತ್ತನೆಯನ್ನು ನಿರ್ಮಿಸುತ್ತಾರೆ. ಅಂದರೆ ಆವಾಗ ಯಾವುದೇ ರೀತಿಯ ವೈಜ್ಞಾನಿಕವಾದಂತಹ ಉಪಕರಣಗಳು ಇಲ್ಲದೇ ಇದ್ದರೂ ಸಹಿತ ಇಷ್ಟು ಬ್ಯೂಟಿಫುಲ್ಲು, ಹಾಗೆ ಇಷ್ಟು ಅದ್ಭುತವಾದಂತಹ ಕೆತ್ತನೆಗಳನ್ನು ಅವರು ಮಾಡಿದ್ದಾರೆ. ಎಲ್ಲನೂ ಕೂಡ ಕೈಯಿಂದ ಕೆತ್ತನೆ ಮಾಡಿರುವಂಥದ್ದು ಇಲ್ಲಿನ ವಿಶೇಷತೆ. ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಮುಖ್ಯವಾದಂತಹ ಆಕರ್ಷಣೆ ಯಾವುದಪ್ಪ ಅಂದರೆ ಅದು ಶಿಲಾಬಾಲಿಕೆಯರು. ಈ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ವಿಷ್ಣುವಿನ ದಶಾವತಾರವಾದ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ಶ್ರೀರಾಮನವತಾರ, ಕೃಷ್ಣ ಅವತಾರ, ಬೌದ್ಧ ಅವತಾರ, ಕಲ್ಕಿ ಅವತಾರಗಳ ಕೆತ್ತನೆಗಳಿವೆ. ನೀವು ನೋಡ್ತಾ ಇರುವಂತಹ ಕಂಬ ಏನಿದೆ, ಇದು ಏಕಶಿಲಾ ಕಂಬವಾಗಿದೆ. ಇದಕ್ಕೆ ಯಾವುದೇ ರೀತಿಯ ಆಧಾರವಿಲ್ಲ, ಅಂದರೆ ಏಕಶಿಲಾ ರೀತಿಯಲ್ಲಿರುವಂತಹ ಕಂಬವನ್ನು ನೇರವಾಗಿ ನಿಲ್ಲಿಸಲಾಗಿದೆ. ಆಗಲೇ ನಾನು ನಿಮಗೆ ತೋರಿಸಿದ ಹಾಗೆ ಆನೆಗಳ ಕೆತ್ತನೆ ಏನಿತ್ತು ಅದೆಲ್ಲದೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಒಟ್ಟಾರೆಯಾಗಿ 644 ಆನೆಗಳ ಕೆತ್ತನೆಗಳನ್ನು ನಾವು ಇಲ್ಲಿ ನೋಡಬಹುದು. ನಂತರದಲ್ಲಿ ದೇವಾಲಯದ ಸುತ್ತ 620 ಹೆಚ್ಚಿನ ರೀತಿಯಲ್ಲಿರುವಂತಹ ಕೇಶವಿನ್ಯಾಸದ ಕೆತ್ತನೆಗಳಿವೆ. ಅದರೊಳಗೆ ದರ್ಪಣ ಸುಂದರಿಯರು, ಶುಕಸುಂದರಿಯರು, ಕೀರವಾಣಿ, ಗಾನಮಂಜಿರ, ರುದ್ರವೀಣ, ತ್ರಿಭಂಗಿ ಕೆತ್ತನೆಗಳಿವೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಎರಡು ವಿಭಾಗದ ಕೆತ್ತನೆಗಳಿವೆ. ಒಂದು ಜೀವಾತ್ಮ, ಅಂದರೆ ಮಾನವರಿಗೆ ಸಂಬಂಧಿಸಿದಂತಹ ಕೆತ್ತನೆಗಳು. ಇನ್ನೊಂದು ಪರಮಾತ್ಮ, ಅಂದರೆ ದೇವರ ಕೆತ್ತನೆಗಳಾಗಿವೆ. ವಾತಾವರಣದಲ್ಲಿ ಎಷ್ಟೇ ರೀತಿಯ ವಿಭಿನ್ನವಾದಂತಹ ವಾತಾವರಣಗಳಿದ್ದರೂ ಈ ದೇವಸ್ಥಾನವು ಯಾವುದೇ ರೀತಿಯ ಒಂದು ಅಪಾಯವನ್ನು ಎದುರಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಈ ಜಾಗ ಸಮುದ್ರ ಮಟ್ಟಕ್ಕಿಂತ 3,003 ಅಡಿ ಎತ್ತರದಲ್ಲಿದೆ, ಹಾಗೂ ಎಂತಹ ಭೂಕಂಪವಾದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ಹೊಯ್ಸಳರ ನಂತರ ಈ ಒಂದು ದೇವಸ್ಥಾನವನ್ನು ವಿಜಯನಗರದ ಅರಸರು ಆಳ್ವಿಕೆಯನ್ನು ನಡೆಸುತ್ತಾರೆ. ಈ ದೇವಸ್ಥಾನಕ್ಕೆ ಏಕಕೂಟ ದೇವಾಲಯ ಅಂತಲೂ ಕೂಡ ಹೆಸರಿದೆ. ಅಂದರೆ ಹೊಯ್ಸಳರು ದೇವಾಲಯವನ್ನು ಕೂಟ ಎಂದು ಕರೆಯುತ್ತಿದ್ದರು. ಒಂದು ದೇವಾಲಯಕ್ಕೆ ಏಕಕೂಟ, ಹಳೆಬೀಡನ್ನು ದ್ವಿಕೂಟ, ಹಾಗೂ ಸೋಮನಾಥಪುರದ ದೇವಾಲಯವನ್ನು ತ್ರಿಕೂಟ ಎಂದು ಕರೆಯುತ್ತಿದ್ದರು. ಹೊಯ್ಸಳರ ನಂತರ ಈ ಒಂದು ದೇವಸ್ಥಾನವನ್ನು ವಿಜಯನಗರದ ಅರಸು ಆಳ್ವಿಕೆ ಮಾಡಿದ್ದರಿಂದ ಅವರು ಈ ದೇವಸ್ಥಾನಕ್ಕೆ ಒಂದು ಗೋಪುರವನ್ನು ಕಟ್ಟಿಸುತ್ತಾರೆ. ಆ ಗೋಪುರದ ವಿಶೇಷತೆ ಏನಪ್ಪ ಅಂತಂದರೆ ಎರಡೂ ಬದಿಗೂ ಕೂಡ ನಂದಿಯ ಒಂದು ಕೊಂಬು, ಅಂದರೆ ಎತ್ತಿನ ಒಂದು ಕೊಂಬಿನ ಆಕಾರದ ಒಂದು ಗೋಪುರವನ್ನು ಮಾಡಿಸಿರ್ತಾರೆ. ಈ ಗೋಪುರವನ್ನು ನಾವು ನೋಡಿದಾಗ ನಮಗೆ ಥೇಟ್ ಹೇಗೆ ಅಂತಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯದ ಒಂದು ಗೋಪುರ ಇದೇ ರೀತಿಯಲ್ಲಿರುವಂಥದ್ದು ನೆನಪಾಗುತ್ತದೆ.
ಇದೇ ರೀತಿಯ ಒಂದು ಹೊಯ್ಸಳರ ಒಂದು ಕೆತ್ತನೆಯನ್ನು ಹೊಂದಿರುವಂತಹ ದೇವಾಲಯ ಯಾವುದಪ್ಪ ಅಂತಂದರೆ ಅದು ಹರಿಹರೇಶ್ವರ ದೇವಾಲಯ. ಅದು ಇರುವಂತಹದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರ ನಗರದಲ್ಲಿ. ನಿಮಗೇನಾದರೂ ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ನನ್ನು ಚೆಕ್ ಮಾಡಿ, ಅದರೊಳಗೆ ನಾವು ಆ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರ್ತೀವಿ. ಈಗ ನೀವು ನೋಡ್ತಾ ಇರುವಂತಹದ್ದು ಗಜಗುಂಡ, ಅಂದರೆ ದೇವಸ್ಥಾನಕ್ಕೆ ಪೂಜೆಗೆ ಬೇಕಾದಂತಹ ನೀರನ್ನು ಅವರು ಈ ಒಂದು ಜಾಗದಿಂದ ತೆಗೆದುಕೊಳ್ಳುತ್ತಿದ್ದರು. ಈ ಒಂದು ದೇವಾಲಯವನ್ನು ನಾವು ಸರಿಯಾಗಿ ನೋಡಬೇಕು ಅಂದರೆ ಒಂದು ದಿನ ಕೂಡ ಸಾಕಾಗೋದಿಲ್ಲ. ಯಾಕಂತಂದರೆ ಪ್ರತಿಯೊಂದು ಒಂದು ವಸ್ತುವು ಕೂಡ ಇಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅಷ್ಟಿಲ್ಲದೆ ಹೇಳೋದಿಲ್ಲ, ಬೇಲೂರನ್ನು ನೋಡಬೇಕು ಅಂದರೆ ಬೇರೂರಿ ನೋಡು ಅಂತ, ಅಂದರೆ ನೀವು ಅಲ್ಲಿ ಕುತ್ಕೊಂಡು ನೋಡಬೇಕು ಎಷ್ಟು ರೀತಿಯ ವಿನ್ಯಾಸಗಳಿವೆ, ಯಾವ್ಯಾವ ರೀತಿಯ ಕೆತ್ತನೆಗಳಿವೆ ಅನ್ನೋದಂಥದ್ದನ್ನು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.